ಪಠಾಣಿಗಳೇ ಹಿಂದಿನ ಕಥೆಯಲ್ಲಿ ಕೃಷ್ಣ ಮತ್ತು ಬಲರಾಮರು ತಮ್ಮ ತಂದೆ ತಾಯಿಗಳನ್ನು ಒಟ್ಟು ತಮ್ಮ ಹಳ್ಳಿಯಲ್ಲಿರುವಂತಹ ಎಲ್ಲರನ್ನೂ ಕರ್ಕೊಂಡು ನಂದಗೋಕುಲದಿಂದ ಬೃಂದಾವನ ಅನ್ನುವಂತಹ ಅಲ್ಲೇ ಹತ್ತಿರದಲ್ಲಿದ್ದಂತಹ ಮತ್ತೊಂದು ಕಾಡಿಗೆ ವಲಸೆ ಬಂದರು ಅಂದರೆ ಆ ಜಾಗವನ್ನು ಬಿಟ್ಟು ಈ ಜಾಗಕ್ಕೆ ಬಂದರು ಅಂತ ಕೇಳಿದ್ವಿ ಬರಬೇಕಾದ್ರೆ ತಮ್ಮ ಮನೆಯ ಎಲ್ಲ ಪದಾರ್ಥಗಳು ಗೋವುಗಳು ಕರುಗಳು ಎಲ್ಲವನ್ನೂ ಕರ್ಕೊಂಡು ಬಂದರು ತಗೊಂಡು ಬಂದು ಆ ಬೃಂದಾವನದಲ್ಲಿ ಆ ಗೋಪಾಲಕರೆಲ್ಲ ತಮ್ಮ ಮನೆಗಳನ್ನು ಹೊಸದಾಗಿ ಕಟ್ಟಿಕೊಂಡ್ರಂತೆ ಆ ಜಾಗ ತುಂಬ ಸುಂದರವಾಗಿತ್ತಂತೆ ಏನೇನಿತ್ತು ಅಂತ ಹೇಳಿದ್ದೆ ಅಲ್ಲಿ ಅಲ್ಲಿ ಯಮುನಾ ನದಿ ಇತ್ತು ಮತ್ತು ಗೋವರ್ಧನಗಿರಿ ಅಂತ ಒಂದು ಬೆಟ್ಟ ಇತ್ತು ಅಲ್ಲೇ ಹತ್ತಿರದಲ್ಲಿ ಅಲ್ಲದೆ ತುಂಬ ಸುಂದರವಾದ ಹಸಿರಾಗಿರುವಂತಹ ಮರಗಿಡಗಳಿತ್ತು ಬಳ್ಳಿಗಳಿದ್ವು ಹೂವಿನ ಗಿಡಗಳಿದ್ವು ಯಮುನಾ ನದಿಯ ದಂಡೆಯ ಮೇಲೆ ದಂಡೆ ಅಂದರೆ ಯಮುನಾ ನದಿಯ ಪಕ್ಕದಲ್ಲಿ ಮರಳಿನ ಗುಡ್ಡೆಗಳಿದ್ವು ಅಲ್ಲಲ್ಲಿ ಮರಳು ಅಂದರೆ ಆಟ ಆಡೋಕೆ ತುಂಬ ಚೆನ್ನಾಗಿರುತ್ತಲ್ವಾ ತುಂಬ ಮೃದುವಾಗಿ ಸಾಫ್ಟಾಗಿರುತ್ತೆ ಬೆಳ್ಳಗಿರುತ್ತೆ ಅದರ ಮೇಲೆ ಆಟ ಆಡ್ತಾ ಕಾಲ ಕಳೆಯೋದಕ್ಕೆ ಇವರಿಗೆಲ್ಲ ಅವಕಾಶ ಇತ್ತು ಅಲ್ಲದೆ ಹಸುಗಳಿಗೆ ಕರುಗಳಿಗೆ ಎಲ್ಲ ಮೇಯೋದಕ್ಕೆ ಬೇಕಾದಷ್ಟು ಹುಲ್ಲು ಇವರಿಗೆ ಬೇಕಾದಂತಹ ಪದಾರ್ಥಗಳಿಗೆ ಹಣ್ಣು ಮತ್ತೊಂದಕ್ಕೆ ಹಣ್ಣು ಗೆಡ್ಡೆ ಗೆಣಸು ಇತ್ಯಾದಿಗಳಿಗೆಲ್ಲ ಹತ್ತಿರದ ಕಾಡುಗಳಲ್ಲ ಅವೆಲ್ಲ ಸಿಗ್ತಾ ಇದೋ ಮತ್ತು ಪಶು ಪಕ್ಷಿಗಳಿಗೆಲ್ಲ ಕುಡಿಯೋಕ್ಕೆ ಅಲ್ಲಲ್ಲಿ ನೀರಿನ ಜಾಗಗಳಿತ್ತು ಆಸರೆಗಳಿದ್ದುವೋ ಚಿತ್ರವಿಚಿತ್ರವಾದ ಪಶು ಪಕ್ಷಿಗಳೆಲ್ಲ ಇದ್ವು ಒಟ್ಟಿನಲ್ಲಿ ತುಂಬ ಸುಂದರವಾದ ರಮಣೀಯವಾದಂತಹ ಪರಿಸರ ಆ ಬೃಂದಾವನದಲ್ಲಿ ಇತ್ತು ಆ ಜಾಗಕ್ಕೆ ಬರೋ ಹೊತ್ತಿಗೆ ಕೃಷ್ಣ ಬಲರಾಮರು ಇನ್ನು ಸ್ವಲ್ಪ ದೊಡ್ಡವರಾಗಿದ್ದರು ಅವರಿಗೆ ಅವಾಗ ಒಂದು ಹೊಸ ಜವಾಬ್ದಾರಿ ಬಂತಂತೆ ಒಂದು ಹೊಸ ಕೆಲಸ ಏನಪ್ಪ ಅದು ಅಂತಂದರೆ ಅವ್ರದ್ದು ಪ್ರಧಾನವಾದ ಕೆಲಸ ಅಲ್ಲಿ ಗೋಪ ಗೋಪಿಯರದಲ್ಲೇ ಪ್ರಧಾನವಾದ ಕೆಲಸ ಏನು ಹಸುಗಳನ್ನು ನೋಡ್ಕೊಳ್ಳೋದು ಹಾಲು ಕರೆಯೋದು ಬೆಣ್ಣೆ ತುಪ್ಪ ಮಾಡೋದು ಅದರಿಂದ ಜೀವನ ಮಾಡೋದು ಇಲ್ಲಿ ಕೃಷ್ಣ ಬಲರಾಮರು ಚಿಕ್ಕ ಮಕ್ಕಳಾಗಿದ್ದರಲ್ಲ ಅವ್ರಿಗೆ ಬಂದ ಹೊಸ ಜವಾಬ್ದಾರಿ ಏನು ಅಂತಂದರೆ ಪುಟ್ ಪುಟಾಣಿ ಕರುಗಳಿರುತ್ತಲ್ಲ ಹಾಲು ಕುಡಿಯುವಂತಹ ಕರುಗಳು ಅವುಗಳನ್ನ ಕರ್ಕೊಂಡು ಹೋಗಿ ಅವ್ರಿಗೆ ಮೇಯಿಸ್ಕೊಂಡು ಬರುವಂತಹ ಕೆಲಸ ಅಂದರೆ ದೊಡ್ಡವರು ದೊಡ್ಡ ದೊಡ್ಡ ಹಸುಗಳನ್ನು ಅಟ್ಕೊಂಡು ಹೋಗ್ತಾಯಿದ್ರು ಮೇಯೋದಕ್ಕೆ ಮೇಯಿಸೋದಕ್ಕೆ ಇಲ್ಲಿ ಇವರು ಪುಟ್ ಪುಟಾಣಿ ಕರುಗಳನ್ನು ಅವು ಬೆಳಗ್ಗೆ ಎದ್ದು ಹಾಲು ಕುಡಿದು ಅವರ ಅಮ್ಮಂದ್ರ ಹತ್ರ ಹಾಲು ಕರ್ಕೊಂಡು ಆದಮೇಲೆ ಈ ಕರುಗಳಿದೆಯಲ್ಲ ಆ ಕರುಗಳನ್ನು ಅಟ್ಕೊಂಡು ಅವರು ಹೋಗೋದು ಎಲ್ಲಿವರೆಗೆ ಅಂದರೆ ಸಂಜೆವರೆಗೆ ಸಂಜೆ ಮತ್ತೆ ವಾಪಸ್ ಅಟ್ಕೊಂಡು ಬರೋದು ಮತ್ತೆ ಆ ಗೋವುಗಳಿಂದ ಅವು ಹಾಲು ಕರ್ಕೊಳ್ಳೋದು ಇತ್ಯಾದಿ ಆಮೇಲೆ ಅಲ್ಲಿವರೆಗೂ ಕರುಗಳ ಜೊತೆಗೆ ಕೃಷ್ಣ ಬಲರಾಮರು ಮತ್ತು ಅವರ ಸ್ನೇಹಿತರು ಬೆಳಗಿನ ಸಂಜೆ ತನಕ ಕರುಗಳ ಜೊತೆಗೆ ಒಡನಾಟ ಅಂತ ಕೃಷ್ಣ ಬಲರಾಮರ ದಿನಚರಿ ಹೇಗಿತ್ತಪ್ಪ ಅಂದರೆ ಬೆಳಗ್ಗೆ ಏಳೋದು ಸ್ನಾನ ಮಾಡ್ಕೊಳ್ಳೋದು ಒಳ್ಳೆ ಬಟ್ಟೆಗಳು ಅಲಂಕಾರ ಇತ್ಯಾದಿಗಳನ್ನೆಲ್ಲ ಮಾಡ್ಕೊಳ್ಳೋದು ಏನು ಅಲಂಕಾರ ಮಾಡ್ಕೊಳ್ತಾ ಇದ್ದಂತೆ ಕೃಷ್ಣ ಅಂತ ಅಂದರೆ ಪೀತಾಂಬರವನ್ನು ಉಟ್ಕೊಳ್ತಾ ಇದ್ದ ಪೀತಾಂಬರ ಅಂದರೆ ಹಳದಿಯ ಒಂದು ರೇಷ್ಮೆಯ ಬಟ್ಟೆ ಹಾಗೆ ಸೊಂಟಕ್ಕೆ ಗೆಜ್ಜೆಗಳಿಂದ ಕೂಡಿರುವಂತಹ ಉಡುದಾರವನ್ನು ಕಟ್ತಾ ಇದ್ಲಂತೆ ಯಶೋಧೆ ಮತ್ತು ಕೊರಳಿಗೆ ವಿಧ ವಿಧವಾದ ಹಾರಗಳನ್ನು ಹಾಕ್ತಾ ಇದ್ಲು ತೋಳುಬಂದಿಗಳನ್ನು ಕಟ್ತಾ ಇದ್ಲು ಮತ್ತು ಕೃಷ್ಣನಿಗೆ ಜುಟ್ಟಿತ್ತವೂ ಆ ಜುಟ್ಟನ್ನು ಮೇಲಕ್ಕೆ ಕಟ್ಟಿ ಅದಕ್ಕೆ ನವಿಲ್ಗರಿಯನ್ನು ಸಿಗಿಸ್ತಾ ಇದ್ದಂತೆ ಕೃಷ್ಣನಿಗೆ ನಿಮಗೆಲ್ಲ ಗೊತ್ತಲ್ವ ಚಿಕ್ಕ ವಯಸ್ಸಿಂದಲೂ ನವಿಲ್ಗರಿ ಅಂತಂದರೆ ತುಂಬ ಪ್ರೀತಿ ಅದೊಂದು ಕೊನೆಯ ತನಕ ಇರ್ತಾಯಿತ್ತು ನೀವೆಲ್ಲೇ ಕೃಷ್ಣನ ಫೋಟೋ ನೋಡಿದ್ರೂ ನವಿಲ್ಗರಿ ಇರುತ್ತೆ ಅಲ್ವಾ ನವಿಲ್ಗರಿ ತುದಿ ಅಲ್ಲಿ ಸಿಗಿಸ್ಕೊಂಡಿರ್ತಾನೆ ಚಿಕ್ಕವನಿದ್ದಾಗ ಅದನ್ನ ಜುಟ್ಟಿಗೆ ಸಿಗಸ್ಕೊಂಡಿರ್ತಾನೆ ದೊಡ್ಡವನಾದಮೇಲೆ ಅದನ್ನ ಕಿರೀಟಕ್ಕೆ ಸಿಗಿಸ್ಕೊಳ್ತಾನೆ ಯಾವುದಾದ್ರೂ ಫೋಟೋ ಗಮನಿಸಿದ್ದೀರಾ ಫೋಟೋದಲ್ಲಿ ಗಮನಿಸಿಲ್ಲ ಅಂದರೆ ಇನ್ನೊಂದು ಸಲ ಗಮನಿಸಿ ಆ ರೀತಿ ಅಲಂಕಾರ ಮಾಡಿಕೊಂಡು ಕೊಳಲನ್ನು ಸೊಂಟಕ್ಕೆ ಸಿಕ್ಕಿಸ್ಕೊಳ್ತಾ ಇರ್ತಾನೆ ಬಲರಾಮನಿಗೂ ಹೆಚ್ಚು ಕಡಿಮೆ ಇದೆ ಅಲಂಕಾರ ಆದರೆ ಅವನು ಸ್ವಲ್ಪ ನೀಲಿಯ ಪಂಚೆಯನ್ನು ಇಷ್ಟಪಟ್ಟು ಉಟ್ಕೊಳ್ತಾ ಇದ್ದನಂತೆ ಆಮೇಲೆ ಬುತ್ತಿಯನ್ನು ತಗೊಂಡು ಹೋಗ್ತಾಯಿದ್ರು ಬುತ್ತಿ ಅಂದರೆ ಏನು ಅಂತ ಹೇಳಿದ್ದೆ ಹಿಂದಿನ ಕಥೆಯಲ್ಲಿ ಹೇಳಿದ್ದೆ ನಾನು ನೆನಪಿದೆಯಾ ಬುತ್ತಿ ಅಂದರೆ ನಾವೆಲ್ಲಾದರೂ ಪ್ರಯಾಣಕ್ಕೆ ಹೊರಟಾಗ ಮಾರ್ಗದಲ್ಲಿ ದಾರಿಯಲ್ಲಿ ಹಸಿವಾದರೆ ತಿನ್ನೋದಕ್ಕೆ ಅಂತ ಕಟ್ಕೊಳ್ಳುವಂತಹ ಆಹಾರದ ಗಂಟು ಅದು ಅದನ್ನು ಕಟ್ಕೊಂಡು ತಮ್ಮ ಕೋಲಿರುತ್ತಲ್ಲ ಆ ಕೋಲಿಗೆ ಅದನ್ನು ಸಿಗಿಸ್ಕೊಂಡು ಖುಷಿಯಾಗಿ ಹೋಗ್ತಾ ಇದ್ರಂತೆ ಥರದ ನೂರಾರು ಜನ ಗೋಪ ಬಾಲಕರು ಹಾಗೆಯೇ ನೂರಾರು ಕರುಗಳು ಒಂದೊಂದು ಮನೆಯಲ್ಲೇ ನೂರಾರು ಗೋವುಗಳಿದ್ವಂತೆ ಅವುಗಳ ಪುಟ್ ಪುಟಾಣಿ ಕರುಗಳು ಅದನ್ನೆಲ್ಲ ಅಟ್ಕೊಳ್ಳೋದು ಹೋಗೋದು ಆ ಕರುಗಳ ಕೊರಳಿಗೆ ಪುಟ್ ಪುಟಾಣಿ ಕಟ್ಟಿರ್ತಾ ಕಟ್ಟಿರ್ತಾಯಿದ್ರು ಅವೆಲ್ಲ ಗಣ 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 ಅಂತ ಶಬ್ದ ಮಾಡ್ಕೊಳ್ತಾ ಇದ್ವು ನೂರಾರು ಕರುಗಳು ಆ ಥರ ಶಬ್ದ ಮಾಡ್ಕೊಂಡು ಹೋದ್ರೆ ಎಷ್ಟು ಚೆನ್ನಾಗಿರುತ್ತಲ್ವ ಕೇಳೋಕ್ಕೆ ಜೊತೆಗೆ ಈ ಕೃಷ್ಣ ಬಲರಾಮರು ಇವರು ಸೊಂಟಕ್ಕೆ ಸಣ್ಣ ಸಣ್ಣ ಘಂಟೆ ಇರುವಂತಹ ಉಡ್ದಾರವನ್ನು ಕಟ್ಕೊಂಡಿರ್ತಿದ್ರು ಅಂತ ಹೇಳಿದೆ ಒಟ್ಟಾರೆ ಆ ಘಂಟೆಗಳ ಶಬ್ದ ಜೊತೆಗೆ ಶಂಖ ಕೊಂಬು ಇವುಗಳ ಶಬ್ದ ಮತ್ತು ಕೃಷ್ಣ ಆಗಾಗ ಅಲ್ಲಲ್ಲಿ ಕೂತು ಕೊಳಲನ್ನು ಊದ್ತಾ ಇದ್ನಂತೆ ಆ ಶಬ್ದ ಈ ರೀತಿಯ ಶಬ್ದಗಳು ಮತ್ತು ಕರುಗಳ ಅಂಬ ಅನ್ನುವಂತಹ ಶಬ್ದ ಈ ರೀತಿ ಈ ಎಲ್ಲ ಕೇಳೋಕ್ಕೆ ಮಧುರವಾದಂತಹ ಶಬ್ದಗಳಿಂದ ಕೂಡಿಕೊಂಡು ಕೃಷ್ಣ ಬಲರಾಮರು ಕರುಗಳನ್ನು ಅಟ್ಟುಕೊಂಡು ಕಾಡಿಗೆ ಹೋಗ್ತಾ ಇದ್ರಂತೆ ಕಾಡು ಅಂದರೆ ತುಂಬ ದಟ್ಟವಾಗಿರುವಂತಹ ಅಂದರೆ ತುಂಬ ಮರಗಳಿರುವಂತಹ ಹುಲಿ ಸಿಂಹ ಇರುವಂತಹ ಕಾಡೆಲ್ಲ ಅಲ್ಲ ಅದು ಊರಿಗೆ ಹತ್ತಿರದಲ್ಲಿದ್ದಂತಹ ಕಾಡು ಅದನ್ನು ಸಂಸ್ಕೃತದಲ್ಲಿ ಉಪವನ ಅಂತ ಕರೀತಾರೆ ನೆನಪಿಟ್ಕೊಂಡಿರ್ತಾರೆ ಶಬ್ದವನ್ನು ಏನು ಹೇಳಿ ಉಪವನ ಅಂತ ಅಲ್ಲಿಗೆ ಇದ್ದರು ಅದು ಯಮುನಾ ತೀರದಲ್ಲಿತ್ತು ಯಮುನೆಗೆ ಹತ್ತಿರದಲ್ಲಿತ್ತು ಅಲ್ಲದೆ ಆ ಕಾಡಲ್ಲೇ ಅಲ್ಲಲ್ಲಿ ಗುಂಡಿಗಳಲ್ಲಿ ನೀರು ನಿಲ್ತಾ ಇರ್ತಿತ್ತು ಮತ್ತು ಪುಟ್ ಪುಟಾಣಿ ಮರಗಳು ದೊಡ್ಡ ಮರಗಳು ಕೂಡ ಅಲ್ಲಲ್ಲಿ ಇದ್ದವು ಚೆನ್ನಾಗಿ ಹುಲ್ಲು ಬೆಳೆದಿರ್ತಾಯಿತ್ತು ಅಲ್ಲಿಗೆ ಕರುಗಳನ್ನು ಅಟ್ಕೊಂಡು ಹೋಗಿ ಗುಂಪಾಗಿ ಮೇಯಿಸ್ತಾ ಇದ್ದರು ಕರುಗಳು ಅಲ್ಲಲ್ಲಿ ಓಡಾಡಿಕೊಂಡು ಮೇಯ್ಕೊಂಡು ಮೇಯೋದು ಅಂದರೆ ತಿನ್ನೋದು ಅಂತ ಹಸು ಹುಲ್ಲನ್ನು ತಿನ್ನುತ್ತಲ್ಲ ನೆಲದಿಂದ ಕಿತ್ತು ಕಿತ್ತು ಅದನ್ನು ಮೇಯೋದು ಅಂತ ಹೇಳ್ತಾರೆ ಅದನ್ನು ಮೇಯ್ತಾ ಅಲ್ಲಲ್ಲಿ ನೀರನ್ನು ಕುಡಿತಾ ಸುಸ್ತಾದಾಗ ಬಿಸಿಲು ಜಾಸ್ತಿ ಆದಾಗ ಆ ಮರಗಿಡಗಳ ನೆರಳಿನಲ್ಲಿ ಮಲ್ಕೊಂಡಿರ್ತಾ ಮತ್ತು ಯಾವಾಗಲಾದರೂ ಕೃಷ್ಣ ಕೊಳಲನ್ನು ಊದಿದರೆ ಅದನ್ನು ಕೇಳಿಸ್ಕೊಳ್ತಾ ಸಂತೋಷವಾಗಿದ್ದವು ಕರುಗಳು ಕೂಡ ಕರುಗಳನ್ನು ಮೇಯೋಕೆ ಅಟ್ಕೊಂಡು ಹೋದ ಮೇಲೆ ಕರುಗಳು ಮೇಯೋಕೆ ಶುರು ಮಾಡ್ತಾವಲ್ಲ ಆವಾಗ ಇವ್ರಿಗೇನು ಕೆಲಸ ಬಾಲಕರಿಗೆ ಅಂತ ಅಂದರೆ ಬೆಳಗಿಂದ ಸಂಜೆ ತನಕ ಆಟ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ ಹಾಂ ನೀವು ಬೆಳಗಿಂದ ಸಂಜೆ ತನಕ ಸ್ಕೂಲ್ಗೆ ಹೋಗಿರ್ತೀರಲ್ಲ ಸ್ಕೂಲಲ್ಲಿ ರೈಮ್ಸ್ ಹೇಳೋದು ಪದ್ಯ ಹೇಳೋದು ಮಗ್ಗಿ ಹೇಳೋದು ಅಥವಾ ನಿಮ್ಮ ನಿಮ್ಮ ಮಿಸ್ಸು ಏನಾದರೂ ಕತೆ ಹೇಳಿದ್ರೆ ಅದನ್ನು ಕೇಳೋದು ಎಲ್ಲ ಮಾಡ್ತೀರಲ್ಲ ಹಾಗೆಯೇ ಕೃಷ್ಣ ಬಲರಾಮ ಮತ್ತು ಅವನ ಸ್ನೇಹಿತರು ಅವನ ಫ್ರೆಂಡ್ಸ್ ಎಲ್ಲ ಅವರು ಏನು ಮಾಡ್ತಾಯಿದ್ರು ಅವರು ಜೋರಾಗಿ ಹಾಡು ಹೇಳ್ಕೊಳ್ಳೋದು ಪದ್ಯವನ್ನು ಹೇಳ್ಕೊಳ್ಳೋದು ಆಮೇಲೆ ನೃತ್ಯವನ್ನು ಮಾಡುವಂಥದ್ದು ಬಗೆ ಬಗೆಯಾದ ಆಟಗಳನ್ನೆಲ್ಲ ಆಡೋದು ಎಲ್ಲ ಮಾಡ್ತಾ ಇದ್ರಂತೆ ಏನೇನು ಆಟಗಳನ್ನು ಆಡ್ತಾ ಇದ್ರಂತೆ ಅಂದರೆ ಆಟ ಆಡೋದು ಚಿಣ್ಣಿದಾಂಡಾಡೋದು ಗೋಲಿಯನ್ನು ಆಡೋದು ಹಾಗೆ ಗುರಿ ಕಟ್ಟುವಂಥ ಆಟಗಳು ಅಂದರೆ ದೂರದಲ್ಲಿ ಏನೋ ಒಂದು ಒಂದು ಕಲ್ಲನ್ನು ಅಥವಾ ಏನೋ ಒಂದು ಹಣ್ಣನ್ನು ಇಟ್ಕೊಂಡು ಅದಕ್ಕೆ ಗುರಿ ಇಟ್ಟು ಹೊಡಿಬೇಕು ಕಲ್ಲನ್ನು ಅಥವಾ ಕವಣೆಯನ್ನು ಯಾರು ಹೊಡಿತಾರೆ ಅಂತ ಹಾಗೆಯೇ ಯಾವುದಾದ್ರೂ ಕೋಗಿಲೆ ಕೂಗ್ತಾ ಇದ್ದರೆ ಕೋಗಿಲೆ ಥರೇ ಕೂಗ್ಬೇಕು ಯಾರು ಚೆನ್ನಾಗಿ ಕೂಗ್ತಾರೆ ಅಂತ ಹಾಗೆಯೇ ಕುಸ್ತಿಯ ಆಟಗಳನ್ನಾಡುವಂಥದ್ದು ಇದೆಲ್ಲ ಬೇಜಾರಾಯಿತು ಅಂತಂದರೆ ಪಕ್ಕದಲ್ಲೇ ಯಮುನಾ ನದಿ ಯಮುನಾ ನದಿಯ ಮರಳಿನಲ್ಲಿ ಆಟ ಆಡುವಂಥದ್ದು ಅಲ್ಲಿ ಕುಸ್ತಿ ಆಡೋಕ್ಕಿನ್ನೂ ಚೆನ್ನಾಗಿರುತ್ತಲ್ವ ಅದು ಬೇಜಾರಾಯಿತು ಅಂತಂದರೆ ತುಂಬ ಬಿಸಿಲಾಯಿತು ಸೆಕೆ ಆಯಿತು ಅಂದರೆ ಎಲ್ಲ ಹೋಗಿ ಯಮುನಾ ನದಿಯಲ್ಲಿ ಬಿದ್ದುಬಿಡೋದು ಯಮುನಾ ನದಿಯಲ್ಲಿ ಈಜಾಡೋದು ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ ಈಜು ಕಲ್ತಿದ್ದೀರ ನೀವು ಈಜಾಡೋಕ್ಕೆ ಬರುತ್ತಾ ಈಜಾಡೋದನ್ನು ಕಲಿಬೇಕು ಬೇಸಿಗೆ ರಜದಲ್ಲಿ ಈಜಿನ ಶಾಲೆಗಳಿಗೆ ಹೋಗ್ಬಿಟ್ಟು ಈಜು ಕಲಿಬೋದು ಅಥವಾ ಹಳ್ಳಿಗಳಿಗೆ ಹೋಗಿ ನಿಮ್ಮ ಅಜ್ಜಂದ್ರ ಜೊತೆ ಮಾಮಂದ್ರ ಜೊತೆ ಈಜಿನ ಕಲಿಬೋದು ಆವಾಗೆಲ್ಲ ಕೃಷ್ಣ ನೆನಪಿಸ್ಕೊಳ್ಳಿ ಕೃಷ್ಣ ನಮ್ಮ ಹಾಗೆ ಈಜಾಡ್ತಾ ಇದ್ದ ಅಂತ ಹಾಗೆ ಯಮುನಾ ನದಿಯಲ್ಲಿ ಈಜಾಡುವಂಥದ್ದು ಮತ್ತು ವಾಪಸ್ ಬರೋದು ಕರುಗಳ ಆ ಕಡೆ ಈ ಕಡೆ ಹೋಗಿದರೆ ಅದನ್ನು ವಾಪಸ್ ಕರ್ಕೊಂಡು ಬರೋದು ಅವುಗಳು ಮುದ್ದಾಡೋದು ಈ ರೀತಿಯಾಗಿ ಎಷ್ಟು ಚೆನ್ನಾಗಿದೆ ಅಲ್ವಾ ನಮಗೂ ಅದೇ ಥರ ಇದ್ರೆ ಎಷ್ಟು ಚೆನ್ನಾಗಿರ್ತಾಯಿತ್ತು ಅಲ್ವಾ ಹ್ಞೂ ಹಾಗೆ ಕೃಷ್ಣ ಮತ್ತು ಬಲರಾಮರು ತಮ್ಮ ದಿವಸಗಳನ್ನು ಆ ಬೃಂದಾವನದಲ್ಲಿ ಕಳೀತಾ ಇದ್ರಂತೆ ಹೀಗಿರಬೇಕಾದ್ರೆ ಒಬ್ಬ ರಾಕ್ಷಸ ಈಗಾಗಲೇ ಬಂದು ವತ್ಸಾಸುರ ಅಂತ ಕರುವಿನ ರೂಪದಲ್ಲಿದ್ದ ಅವನನ್ನು ಕೃಷ್ಣ ಕೊಂದಾಗೋಯ್ತಲ್ವಾ ಹಿಂದಿನ ಕಥೆಯಲ್ಲಿ ಕೇಳಿದಿರಿ ಅದಾದ ಮೇಲೆ ಇನ್ನೊಬ್ಬ ರಾಕ್ಷಸ ಬಂದ ಬಕಾಸುರ ಅಂತ ಅವನ ಹೆಸರು ಈಗ ಹೆಸರು ಕೇಳಿದಿರವ್ ನೀವೆಲ್ಲ ಯಾ ತುಂಬ ಯಾರೋ ತಿಂತಾರೆ ಅಂದ್ರೆ ಅವನ್ನ ಬಕಾಸುರನ್ ಥರ ತಿಂತಾನೆ ಅಂತ ಅಂತಾರಲ್ವಾ ಆ ಬಕಾಸುರ ಬೇರೆ ಅವನು ಮಹಾಭಾರತದಲ್ಲಿ ಬರ್ತಾನೆ ಅವನು ದೊಡ್ಡ ರಾಕ್ಷಸ ಅವನನ್ನು ಭೀಮ ಕೊಂದ್ಬಿಡ್ತಾನೆ ಆ ಕಥೆ ಇನ್ಯಾವಾಗ್ಲಾದರೂ ಹೇಳ್ತೀನಿ ನಿಮಗೆ ಕೇಳ್ತೀರ ತುಂಬ ಚೆನ್ನಾಗಿದೆ ಕಥೆ ಅದು ಬಕಾಸುರನ ಕಥೆ ಈ ಬಕಾಸುರ ಬೇರೆ ಬಕ ಅಂತಂದರೆ ಸಂಸ್ಕೃತದಲ್ಲಿ ಒಂದು ರೀತಿ ಈ ನದಿಯಲ್ಲಿ ಕೆರೆಯಲ್ಲಿ ಕೊಳದ ಹತ್ತಿರ ಎಲ್ಲ ಮೀನು ಹಿಡ್ಕೊಂಡು ವಾಸ ಮಾಡ್ತೇವೆ ಒಂದು ಪಕ್ಷಿ ಬೆಳ್ಳಿಗಿರುತ್ತೆ ಉದ್ದ ಕಾಲು ಉದ್ದ ಅದಕ್ಕೆ ಅದು ಹಿಂಗೆ ನಿಂತ್ಕೊಂಡಿರುತ್ತೆ ನೀವು ನೋಡಿರ್ತೀರಿ ನೀವು ನಿಂತ್ಕೊಂಡಿರೋ ಸುಮ್ಮನೆ ನಿಂತಿರುತ್ತೆ ಏನು ಜೀವನ ಇಲ್ವೇನೋ ಅನ್ನೋ ಥರ ಮೀನು ಹತ್ತಿರ ಬಂದ್ಕೊಳ್ಳಿ ಪಕ್ಕಂತ ಹಿಂಗೆ ಹಿಡ್ಕೊಂಡು ನುಂಗ್ಬಿಡುತ್ತೆ ಅದನ್ನು ಬಕ ಪಕ್ಷಿ ಅಂತಂತಾರೆ ಕೊಕ್ಕರೆ ಅಂತಾರೆ ಕೇಳಿದರೆ ಕನ್ನಡದಲ್ಲಿ ಕೊಕ್ಕರೆ ಅಂತ ಅದಕ್ಕೆ ಸಂಸ್ಕೃತದಲ್ಲಿ ಬಕ ಅಂತಾರೆ ಆ ಬಕದ ರೂಪದಲ್ಲಿ ಅದರ ವೇಷದಲ್ಲಿ ಒಬ್ಬ ರಾಕ್ಷಸ ಬರ್ತಾನೆ ಅದಕ್ಕೆ ಅವನಿಗೆ ಬಕಾಸುರ ಅಂತ ಹೆಸರು ಅವನೇನು ಯೋಚನೆ ಮಾಡಿರ್ತಾನಂತೆ ಅಂತಂದರೆ ವತ್ಸಾಸುರ ಪುಟಾಣಿ ಕರುವಿನ ರೂಪದಲ್ಲಿ ಬಂದ್ಬಿಟ್ಟ ಅದಕ್ಕಾಗಿ ಕೃಷ್ಣನಿಗೆ ಅವನು ಹಿಡ್ಕೊಂಡು ಮೇಲೆ ಎಷ್ಟು ಸಾಯಿಸೋಕೆ ಸುಲಭವಾಗಿ ಆಗೋಗ್ಬಿಡ್ತು ನಾನೇನು ಮಾಡ್ತೀನಿ ದೊಡ್ಡ ಬಕ್ಕದ ರೂಪದಲ್ಲಿ ಬಂದುಬಿಡ್ತೀನಿ ನನ್ನ ಎತ್ತಿ ಎಸಿಯಕ್ಕೆಲ್ಲ ಆಗೋಲ್ಲ ಕೃಷ್ಣ ನನ್ನ ಮುಂದಗಡೆ ಕೃಷ್ಣ ಪುಟಾಣಿ ಪಾಪು ಅಷ್ಟು ದೊಡ್ಡ ರೂಪದಲ್ಲಿ ಹೋಗ್ತೀನಿ ಅಂದ್ಬಿಟ್ಟು ಆ ಬಕ ಪಕ್ಷಿ ರೂಪದಲ್ಲಿ ಬಂದುಬಿಡ್ತಾನೆ ಒಂದು ದಿವಸ ಏನಾಗುತ್ತೆ ಇವ್ರ ಕರು ಎಲ್ಲ ಮೇಯಿಸ್ಕೊಂಡು ಸುಸ್ತಾಗಿ ನೀರು ಕುಡಿಯೋಣ ಈಜಲ ಈಜಾಟ ಆಡೋಣ ನೀರಿನಲ್ಲಿ ಅಂತ ಯಮುನಾ ನದಿ ದಂಡೆಗೆ ಬರ್ತಾರೆ ಬಾಲಕರೆಲ್ಲ ಬಂದರೆ ಯಾವುದೋ ಜ್ಞಾನದಲ್ಲಿ ಹಿಂಗೆ ಬರ್ತಾಯಿರ್ತಾರೆ ನೋಡ್ತಾರೆ ಅಯ್ಯೋ ಅಲ್ಲಿ ನೋಡ್ರೋ ಅದು ಎಷ್ಟು ದೊಡ್ಡಕ್ಕಿದೆ ಪಕ್ಷಿ ಬೆಟ್ಟ ಇದ್ದಂಗಿದೆ ಅಂತ ಅಂತಾನೊಬ್ಬ ನೋಡಿದರೆ ದೊಡ್ಡ ಪಕ್ಷಿ ಊದ್ದಾಗ ಒಕ್ಕಿರುತ್ತೆ ಅದಕ್ಕೆ ಅವ್ರಿಗೆಲ್ಲ ಹೆದರಿಕೆ ಆಗ್ಬಿಡುತ್ತೆ ಏನಪ್ಪ ಮಾಡೋದು ಇವಾಗ ಇವನೇನಾರು ನಮ್ಮ ಕೃಷ್ಣನ ನುಂಗ್ಬಿಟ್ರೆ ಏನು ಮಾಡೋದಪ್ಪ ಅಂತ ಯೋಚನೆ ಮಾಡ್ತಾರೆ ವಾಸ್ತವವಾಗಿ ಬಕಾಸ್ರು ಹಂಗೆ ಯೋಚನೆ ಮಾಡಿರ್ತಾನಂತೆ ಏನಂತ ಅಂದರೆ ಕೃಷ್ಣ ಸಿಕ್ಕಿದ ಕುಳ್ಳಿ ಇವನ ಗುಳುಮಂತ ನುಂಗ್ಬಿಡ್ತೀನಿ ನಾನು ಆವಾಗ ಇವನ ಜೊತೆ ಯುದ್ಧ ಮಾಡೋದು ಅದೆಲ್ಲ ಇಲ್ಲವೇ ಇಲ್ಲ ಸಮಸ್ಯೆ ನುಂಗ್ಬಿಟ್ರೆ ಆಗೋಯ್ತು ನುಂಗ್ಬಿಟ್ರೆ ಮತ್ತೆ ಏನಾದ್ರೂ ನಾವು ನುಂಗ್ತೀವಲ್ಲ ಬಿಸ್ಕೆಟ್ ತಿಂತೀವಲ್ಲ ಅಥವಾ ಏನಾದರೂ ಹಣ್ಣು ತಿಂತೀವಲ್ಲ ಮತ್ತು ಅವ್ರ ಜೊತೆ ಕುಸ್ತಿ ಮಾಡೋಕ್ಕಾಗತ್ತಾ ಆಗಲ್ಲ ಅಲ್ವಾ ಹಾಗೆ ಮಾಡ್ತೀನಿ ಅಂತ ಯೋಚನೆ ಮಾಡ್ಕೊಂಡು ಬರ್ತಾನೆ ಸರಿ ಎಲ್ಲ ಬರ್ತಾರೆ ಎಲ್ಲ ಹಾಗೆ ನಿಂತ್ಕೊಂಡ್ಬಿಡ್ತಾರೆ ಹೆದರಿಕೆ ಆಗಿ ಆ ಬಕ ಪಕ್ಷಿ ಏನು ಮಾಡ್ತಾನೆ ಬಕಾಸುರ ಎರಡು ಹೆಜ್ಜೆ ಎದ್ದು ನಿಂತ್ಕೊಳ್ತಾನೆ ಎರಡು ಹೆಜ್ಜೆ ಮುಂದೆ ಬರ್ತಾನೆ ಬಂದು ಅಂತ ಮೀನು ಇಟ್ಕೋತಾರೆ ಕೃಷ್ಣನ ಹಿಡ್ಕೊಂಡು ನುಂಗೇ ಬಿಡ್ತಾನೆ ಅಯ್ಯೋ ಏನು ಹಿಂಗಾಗಿ ಹೋಗ್ಬಿಡ್ತಲ್ಲ ಕೃಷ್ಣ ಇಲ್ವೇ ಇಲ್ಲ ಕೃಷ್ಣ ರೊಟ್ಟೆ ಒಳಗೆ ಹೋಗ್ಬಿಟ್ಟು ಹಾಗಾದ್ರೆ ಅಂತ ಎಲ್ಲ ಜೋರಾಗಿ ಒಳಗೆ ಶುರು ಮಾಡಿಬಿಡ್ತಾರೆ ಪುಟಾಣಿ ಹುಡುಗರಲ್ಲ ಹಾಗೆ ಅಲ್ವಾ ಜೋರು ಒಳೋಗಿ ಶುರು ಮಾಡಿಬಿಡ್ತಾರೆ ಏನು ಮಾಡೋದು ಏನು ಮಾಡೋದು ಅಂತ ಆದರೆ ಕೃಷ್ಣ ನಂಗೆ ಸುಲಭವಾಗಿ ನುಂಗೋಕ್ಕಾಗುತ್ತಾ ನುಂಗ್ತಾನಲ್ಲ ಬಕಾಸುರ ನುಂಗ್ದಾಗ ಇಲ್ಲಿ ಗಂಟ್ಲಲ್ಲಿ ಸಿಗಾಕೊಂಬಿಡ್ತಾನಂತೆ ಕೃಷ್ಣ ನುಂಗಕ್ಕೆ ಹೋಗ್ತಾನೆ ನುಂಗಕ್ಕೆ ಆಗೋದೇ ಇಲ್ಲ ಅಲ್ಲೇನು ಮಾಡ್ತಾನೆ ಕೃಷ್ಣ ಬಿಸಿ 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 ಆಗೋಕ್ಕೆ ಶುರು ಆಗ್ಬಿಡ್ತಾನೆ ನೀವು ಏನಾದ್ರು ನುಂಗಿ ಅದು ಗಂಟ್ಲು ಸಿಗಾಕೊಂಬಿಟ್ರೆ ಏನಾಗುತ್ತೆ ಹೇಳಿ ಕಷ್ಟ ಆಗುತ್ತಲ್ವಾ ಕೃಷ್ಣ ಬರೀ ಸುಡೋದಲ್ಲ ಕೆಂಡ ಥರ ಸುಡೋಕೆ ಶುರು ಮಾಡಿಬಿಡ್ತಾನಂತೆ ಆ ಸುಟ್ಟು ಆಗ ಆ ಗಂಟ್ಲೆಲ್ಲ ಜೋರು ಸುಡೋಕೆ ಶುರುವಾಗುತ್ತೆ ಬಕನಿಗೆ ಅವನು ನುಂಗೋಕ್ಕಾಗಲ್ಲ ಕೃಷ್ಣನಲ್ಲಿ ಇಟ್ಕೊಳೋಕ್ಕೂ ಆಗೋಲ್ಲ ಅವಾಗೇನು ಮಾಡ್ತಾನೆ ವ್ಯಾಕ್ ಅಂತ ಆಚೆ ಉಗುಳ್ಬಿಡ್ತಾನೆ ಕೃಷ್ಣನ ಆಚೆ ಉಗಿದ ಕೂಡಲೇ ಬಂದು ಆಚೆ ಬಿದ್ದುಬಿಡ್ತಾನಲ್ಲ ಕೃಷ್ಣ ಅದು ನೋಡಿದ ಕೂಡಲೇ ಅವನ ಸ್ನೇಹಿತರಿಗೆಲ್ಲ ತುಂಬ ಖುಷಿಯಾಗ್ಬಿಡುತ್ತೆ ಆ ಹಬ್ಬ ಸದ್ಯ ಕೃಷ್ಣ ಬದುಕಿದ್ದಾನೆ ಅಂತ ಆ ಬಕಾಸುರನ ಕೋಪ ಬರುತ್ತೆ ನುಂಗಿದ್ರೆ ಸುಡ್ತೀಯ ನನ್ನನ್ನು ನನಗೆ ಎಷ್ಟು ದೊಡ್ಡ ಕೊಕ್ಕಿದೆ ನೋಡು ನಿನ್ನ ಕೊಕ್ಕಲ್ಲಿ ಕಚ್ಚಿ ಕಚ್ಚಿ ಹಿಂಗೆ ಚುಚ್ಚಿ 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 ನೀನು ಸಾಯಿಸ್ಬಿಡ್ತೀನಿ ಅಂತ ಅಂದ್ಕೊಂಡು ಕೃಷ್ಣನ ಹಿಂಗೆ ಕೊಕ್ಕಲ್ಲಿ ಚುಚ್ಚೋಕೆ ಅಂತ ಬರ್ತಾನೆ ಬಂದು ಕೂಡಲೇ ಕೃಷ್ಣ ಏನು ಜಾಸ್ತಿ ಕಷ್ಟಪಡೋಕ್ಕೋಗಲ್ಲ ಎರಡು ಕೊಕ್ಕೆ ಹಿಂಗೆ ಹಿಡ್ಕೊಂಬಿಡ್ತಾನಂತೆ ಮೇಲ್ಗಡೆ ಕೊಕ್ಕೊಂದು ಕೈಯ್ಯಲ್ಲಿ ಕೆಳಗಡೆ ಕೊಕ್ಕೊಂದು ಕೈಯಲ್ಲಿ ಹಿಡ್ಕೊಂಬಿಟ್ಟು ಏನು ಮಾಡ್ತಾನೆ ಹಿಂಗೆ ಸಿಗದ್ಬಿಡ್ತಾನಂತೆ ನೀವು ಹೆಂಚಿನ ಕಡ್ಡಿ ನೋಡಿದ್ದೀರಾ ಮನೆಯಲ್ಲಿ ಗುಡಿಸೋದಿರುತ್ತೆ ಹೆಂಚಿನ ಕಡ್ಡಿ ಅಂತ ಸಣ್ಣ ಒಂದು ಹುಲ್ಲದು ಅದನ್ನು ಚಿಕ್ಕ ಮಕ್ಕಳು ಹಿಂಗೆ ಹಿಡ್ಕೊಂಡು ಹಿಂಗೆ ಸೀಳಿದ್ರೆ ಎಷ್ಟು ಸುಲಭವಾಗಿ ಸೀಳಬಹುದು ಆಗ ಎರಡು ಕೊಕ್ಕ ಹಿಡ್ಕೊಂಡು ಹಿಂಗೆ ಸೀಳ್ಬಿಡ್ತಾನಂತೆ ಅಷ್ಟು ದೊಡ್ಡ ರಾಕ್ಷಸ ಈ ಅರ್ಧ ಈ ಕಡೆಗರ್ಧ ಬಿದ್ದುಬಿಡ್ತಾನೆ ಆ ಥರ ಸೀಳ್ಬಿಡ್ತಾನೆ ಕೃಷ್ಣ ಎಲ್ಲರೂ ಖುಷಿ ಓ ಕೃಷ್ಣ ವಕಾಸ್ರಂದ ಅಂತ ಜೋರಾಗಿ ಖುಷಿಯಾಗಿ ಕುಣ್ಕೊಂಡು ಎಲ್ಲ ನೀರು ಕುಡ್ಕೊಂಡು ಕೈಕಾಲು ಮುಖ ಎಲ್ಲ ತೊಳ್ಕೊಂಡು ಹತ್ತಿರ್ತಾರಲ್ಲ ಕಣ್ಣೆಲ್ಲ ನೀರು ಹಾಕ್ಬಿಟ್ಟಿರುತ್ತೆ ಎಲ್ಲ ತೊಳ್ಕೊಂಡು ಮನೆಗೆ ವಾಪಸ್ಸು ಹೋಗ್ತಾರೆ ಮನೆಗೆ ಹೋಗ್ಬೇಕಾದ್ರೆ ಅದೇ ಮಾತಾಡ್ಕೋತಾ ಇರ್ತಾರೆ ಓ ಎಷ್ಟು ಕಿತ್ತಲ್ವಾ ಅದು ಎಷ್ಟು ಉದ್ದ ಕಾಲಿತ್ತು ನಿಂತ್ಕೊಂಡೋಗ ಅಷ್ಟೆತ್ತರ ಇತ್ತು ಅದ್ರ ಕೊಕ್ಕಿಲ್ಲ ಎಷ್ಟು ದೊಡ್ಡಕ್ಕಿತ್ತು ಕಣ್ಣೆಲ್ಲ ಎಷ್ಟು ಕೆಂಪು ಎಪ್ಪಾ ಕೆಂಪಕ್ಕಿತ್ತು ಅಂತ ಅಂದ್ಕೊಂಡು ಕೃಷ್ಣ ನುಂಗ್ಬಿಡ್ತಲ್ಲ ಕೃಷ್ಣ ಸತ್ಯ ಹೋದ ಅಂತ ಅಂದ್ಕೊಂಡೆ ಅಂತ ಒಬ್ಬ ಹೇಳ್ತಾನೆ ಆಮೇಲೆ ಇನ್ನೊಬ್ಬ ಹೇಳ್ತಾನೆ ನನಗೆ ಗೊತ್ತಿತ್ತು ಏನೂ ಆಗೋಲ್ಲ ಅಂತ ಅದೇ ಮತ್ತೆ ಅತ್ತಿಯಲ್ಲ ಅಂತಾನೆ ಸುಮ್ಮನೆ ಅತ್ತೆ ಒಂದು ಸಲ ಹೆದರಿಕೆ ಆಯಿತು ಅಷ್ಟೇ ಸುಮ್ಮನೆ ಅತ್ತೆ ನನಗೆ ಗೊತ್ತಿತ್ತು ಏನೂ ಆಗಲ್ಲ ಕೃಷ್ಣನೇ ಅದನ್ನು ತಾಯಿಸ್ತಾನೆ ಅಂತ ಗೊತ್ತಿತ್ತು ಅಂತ ಇನ್ನೊಬ್ಬ ಹೇಳ್ತಾನೆ ಕೃಷ್ಣ ಯಾವ ಥರ ಅದನ್ನ ಸಿಗ್ದಾಕ್ಬಿಟ್ಟಲ್ವಾ ಹಿಂಗೆ ಅಲ್ವಾ ಅಂತ ಅಂತಾನೆ ಹಾಗೆಲ್ಲ ಮಾತಾಡಿಕೊಂಡು ಮನೆಗೆ ಹೋಗಿ ಅಪ್ಪ ಹತ್ರನೂ ಅದೇ ಕಥೆ ಹೇಳ್ತಾರೆ ಕೃಷ್ಣ ಹೆಂಗೆ ಹಿಡ್ಕೊಂಡ ಈ ಥರ ಮಾಡ್ದೆ ಹಂಗೆ ಸಿಗ್ದಾಕ್ಬಿಟ್ಟ ಅದು ಸತ್ತೇ ಹೋಗ್ಬಿಡ್ತು ಅಂತೆಲ್ಲ ಹೇಳ್ತಾರೆ ಅವಾಗ ಅವ್ರಿಗೆಲ್ಲ ತುಂಬ ಹೆದರಿಕೆ ಆಗುತ್ತೆ ಅಪ್ಪ ಅಮ್ಮಂದ್ರಿಗೆ ಅಯ್ಯೋ ಏನಪ್ಪ ಈ ಥರ ಆಗೋಯ್ತಾ ಅದೇನಾದರೂ ನುಂಗ್ಬಿಟ್ಟಿದ್ರೆ ಏನು ಮಾಡಬೇಕಾಗಿತ್ತಪ್ಪ ಕೃಷ್ಣನ ಅಂದ್ಕೊಂಡು ಅಯ್ಯೋ ಕೃಷ್ಣ ಮಾಮಿ ಭಗವಂತ ಏನೂ ಆಗದೆ ಇರಲಪ್ಪ ಕೃಷ್ಣನಿಗೆ ಅಂತ ಅಂದ್ಕೊಂಡು ಮತ್ತೆ ದೇವರಿಗೆಲ್ಲ ಪ್ರಾರ್ಥನೆ ಮಾಡ್ತಾರೆ ನಮ್ಮ ಏನು ಆಗದೆ ಇರಲಪ್ಪ ನಮ್ಮ ಮಕ್ಕಳಿಗೇನೂ ಆಗದೆ ಇರಲಪ್ಪ ನಮ್ಮ ಕರುಗಳಿಗೇನು ಆಗದೆ ಇರಲಪ್ಪ ಅಂತ ಅಂದ್ಕೊಂಡು ಅದೇ ಕೃಷ್ಣನಗೇನು ಆಗಲ್ಲ ಅಲ್ವಾ ಏನೂ ಆಗಲ್ಲ ಕೃಷ್ಣನಿಗೆ ಮಾತ್ರ ಅಲ್ಲ ಕೃಷ್ಣನ ಭಕ್ತರು ಇರ್ತಾರಲ್ಲ ಅವನ ಫ್ರೆಂಡ್ ಅಂತ ಅಂದ್ಕೊಂಡಿರ್ತಾರಲ್ಲ ಅವ್ರಿಗೂ ಏನೂ ಆಗಲ್ಲ ಆವತ್ತಿದ ಗೋಪಾಲಕರಿಗೆ ಅಷ್ಟೇ ಅಲ್ಲ ನೀವುಗಳು ಅಷ್ಟೇ ಕೃಷ್ಣ ನಮಗೆ ಫ್ರೆಂಡು ನಮಗೆ ಸ್ನೇಹಿತ ನಮಗೇನು ಆಗೋದಿಲ್ಲ ನಮ್ಮ ಜೊತೆನೇ ಇರ್ತಾನೆ ಕೃಷ್ಣ ನಮ್ಮ ಜೊತೆ ಸ್ಕೂಲ್ಗೂ ಬರ್ತಾನೆ ನಮ್ಮ ಜೊತೆನೇ ಊಟ ಮಾಡ್ತಾನೆ ನಮ್ಮ ಜೊತೆನೇ ಆಟ ಆಡ್ತಾನೆ ನಮ್ಮ ಜೊತೆನೇ ಮಲ್ಕೋತಾನೆ ಅಂತ ನೀವು ಅನ್ಕೋತೀರಿ ಅಂದರೆ ನಿಮಗೂ ಏನೂ ಆಗೋಗ್ಬಿಡೋಲ್ಲ ಕೃಷ್ಣ ಏನಾದ್ರು ಸಮಸ್ಯೆ ಆದರೆ ಕೃಷ್ಣ ಅಂತ ಅಂದ್ಕೊಂಡ್ರೆ ಕೃಷ್ಣ ಕಾಪಾಡಿಬಿಡ್ತಾನೆ ಹ್ಞೂ ಮಾಡಿ ನೋಡ್ತೀರಾ ಅಭ್ಯಾಸ ಮಾಡ್ತೀರಾ ಅದನ್ನು ಆಯಿತು ಹಾಂ ಮುಂದಿನ ಕ್ಲಾಸಲ್ಲಿ ಹೇಳಬೇಕು ನೀವು ಎಲ್ಲೆಲ್ಲಿ ಕೃಷ್ಣನ ನೆನ್ಕೊಂಡ್ರಿ ಸ್ನಾನ ಮಾಡುವಂಗೆ ನೆನ್ಕೊಂಡ್ರಾ ಊಟ ಮಾಡುವಂಗೆ ಎನ್ಕೊಂಡ್ರಾ ನಿದ್ದೆ ಮಾಡುವಂಗೆ ನೆನ್ಕೊಂಡ್ರಾ ಅದೆಲ್ಲ ಕೇಳ್ತೀನಿ ಹೇಳ್ತೀರಾ ಹಾಗಾದರೆ ಹ್ಞೂ ಆಗಲಿ ಇವತ್ತಿಗೆ ಬಕಾಸುರ ವಧೆ ಹ್ಞೂ ಕೃಷ್ಣ ಅರ್ಪಣ ಮಸ್ತು